ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್ ನಾನು ಜಿ ಎಂ ಪವಿತ್ರ ಮೋದಿ ಹೇಳಿದ ಬುಲೆಟ್ ಟ್ರೈನ್ ಬರಲಿಲ್ಲ ಆದರೆ ಬದಲಾಗಿ ಮೋದಿ ಹೇಳೋ ಸುಳ್ಳುಗಳು ಬುಲೆಟ್ ಟ್ರೈನ್ಗಿಂತ ಸ್ಪೀಡಾಗಿ ಹೋಗ್ತಾ ಇದೆ ಇವತ್ತು ಮೋದಿ ಸುಳ್ಳಿನ ಟ್ರೈನ್ ಹೋಗಿದ್ದು ಬಿಹಾರದ ಹಾಜಿಪುರದಲ್ಲಿ ಮೋದಿ ಮೊದಲೇ ಸುಳ್ಳು ಏನು ಅಂತ ನೋಡೋದಾದರೆ ಬಿಜೆಪಿ ಮತ್ತು ಎನ್ಡಿಎ ನಿಜವಾದ ಸಾಮಾಜಿಕ ನ್ಯಾಯ ಮತ್ತು ನೈತಿಕತೆಯ ರಚನೆಗೆ ಬದ್ಧವಾಗಿದ್ದವೆ ಪ್ರಸ್ತುತ ನಾವು ದೇಶದಲ್ಲಿ ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಸಮುದಾಯಗಳಿಂದ ಹೆಚ್ಚಿನ ಸಂಖ್ಯೆಯ ಸಂಸದರು ಹಾಗೂ ಶಾಸಕರನ್ನು ಹೊಂದಿದ್ದೇವೆ ಶೇಕಡ 60 ರಷ್ಟು ಕೇಂದ್ರ ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳು ಈ ಸಮುದಾಯಗಳಿಗೆ ಸೇರಿದವರು 2014 ರಲ್ಲಿ ನಾವು ದಲಿತರಾದ ರಾಮನಾಥ್ ಕೋವಿಂದ್ ಅವರನ್ನು ಭಾರತದ ರಾಷ್ಟ್ರಪತಿಯನ್ನಾಗಿ ನೇಮಿಸಿದ್ದೆವು ಇಂದು ಬುಡಕಟ್ಟು ಸಮುದಾಯದ ದ್ರೌಪದಿ ಮುರ್ಮು ಅವರು ಪ್ರತಿಷ್ಠಿತ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಇದು ನಿಜವಾದ ಭಾಗವಹಿಸುವಿಕೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮತದಾರರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಈ ಬಿಜೆಪಿ ಹೈ ಎನ್ಡಿಎ ಹೈ ಜೋ ಸಾಮಾಜಿಕ ನ್ಯಾಯಕ್ಕೆ ಪಹರೆದಾರ್ ಹೈ ಆ ದೇಶದಲ್ಲಿ ಎಸ್ಸಿ ಎಸ್ಟಿ ಓಬಿಸಿ ಗೆ ಸಬ್ಸೆ ಅಧಿಕ ಎಂಪಿ ಸಬ್ಸೆ ಅಧಿಕ ಎಂಎಲ್ಎ ये बीजेपी और एनडीए के हैं केंद्रीय मंत्रिमंडल में 60% मंत्री इन्हीं वर्गों के हैं इतना ही नहीं 2014 में जब हमारी सरकार बनी तो हमने एक दलित बेटे रामनाथ कोविंद जी को राष्ट्रपति बनाया और अब आदि समाजी समाज की बेटी द्रौपदी मुर्मू जी हमारे देश की राष्ट्रपति के नाते मार्गदर्शन कर दिए ये होती है भागीदारी ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಅವರನ್ನು ಹೊಸ ಸಂಸತ್ ಭವನದ ಶಂಕುಸ್ಥಾಪನೆಗೆ ಆಹ್ವಾನಿಸಿರಲಿಲ್ಲ ಹೊಸ ಸಂಸತ್ ಕಟ್ಟಡದ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಸಹ ಮೋದಿ ಅಥವಾ ಬಿಜೆಪಿ ಆಹ್ವಾನಿಸಿರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ರ ಡಿಸೆಂಬರ್ 30 ರಂದು ಅಯೋಧ್ಯೆಗೆ ಭೇಟಿ ನೀಡಿದರು ರೈಲ್ವೆ ನಿಲ್ದಾಣ ಹೊಸ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು ಈ ವೇಳೆ ಅಯೋಧ್ಯೆಯ ಉಜ್ವಲ ಯೋಜನೆಯ ಫಲಾನುಭವಿ ಮೀರಾ ದೇವಿ ಮಾನ್ಜಿ ಎಂಬ ದಲಿತ ಮಹಿಳೆ ಮನೆಗೆ ಭೇಟಿ ನೀಡಿ ಚಹಾ ಕುಡಿದು ಅವರ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿದರು ಈ ವೇಳೆ ಆ ದಲಿತ ಮಹಿಳೆ ವಾಸಿಸುತ್ತಿದ್ದಂತಹ ಪ್ರದೇಶದ ದಲಿತ ಮಕ್ಕಳು ಪ್ರಧಾನಿಯವರನ್ನ ನೋಡಬೇಕು ಅಂತ ಕಬ್ಬಿಣದ ತಡೆಬೇಲಿಯ ಆ ಕಡೆ ನಿಂತು ಪ್ರಧಾನಿಗೆ ಹಸ್ತಲಾಘನ ನೀಡೋಕೆ ಯತ್ನಿಸಿದ್ರು ಆದರೆ ಪ್ರಧಾನಿ ಮೋದಿ ಮಾತ್ರ ಹಸ್ತಲಾಘನ ನೀಡೋದಕ್ಕೆ ಮುಂದಾಗೇ ಇರಲಿಲ್ಲ ಇದರ ಫೋಟೋ ಹಾಗೂ ವಿಡಿಯೋಗಳು ಹರಿದಾಡಿದ ನಂತರ ವ್ಯಾಪಕ ಟೀಕೆಗೂ ವ್ಯಕ್ತ ಆಗಿತ್ತು ಇನ್ನು ಮೋದಿ ಹೇಳಿದ ಎರಡನೇ ಸುಳ್ಳು ಆರ್ಜೆಡಿ ಮತ್ತು ಕಾಂಗ್ರೆಸ್ ಎರಡು ತುಷ್ಟೀಕರಣವನ್ನು ತಮ್ಮ ಪ್ರಾಥಮಿಕ ರಾಜಕೀಯ ತಂತ್ರವಾಗಿ ಪರಿವರ್ತಿಸಿದೆ ಇದು ಧಾರ್ಮಿಕ ಮೀಸಲಾತಿಯ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವಿಗೆ ವಿರುದ್ಧವಾಗಿದೆ ಬಿಹಾರದ ದಲಿತ ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ತಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲು ಬಿಡುತ್ತಾ ಅಂತ ಮೋದಿ ವಿಪಕ್ಷಗಳ ವಿರುದ್ಧ ದಲಿತ ಮತ್ತು ಬುಡಕಟ್ಟು ಸಮುದಾಯಗಳನ್ನು ಎತ್ತಿ ಕಟ್ಟುವಂತ ಕೆಲಸ ಮಾಡುತ್ತಿದ್ದಾರೆ आरजेडी हो कांग्रेस हो इन दोनों पार्टियों ने अब तुष्टीकरण को अपना सबसे बड़ा राजनीतिक हथियार बनाया है आजकल आप देखते होंगे इंडी अलायंस का हर दल राम मंदिर के लिए बद्दी बद्दी बातें कर रहा है राम मंदिर को गाली देकर उसका बहिष्कार करके ये आपको चिढ़ा रहे हैं क्या ऐसे लोगों को आप माफ करेंगे क्या ऐसे लोगों को कोई माफ कर सकता है क्या साथियों आरजेडी कांग्रेस की प्राथमिकता आप लोग नहीं है बल्कि उनका अपना वोट बैंक ही है अभी आपने सुना होगा बिहार में जंगल राज लाने वाले जो व्यक्ति है जो चारा घोटाले में अदालत ने सजा की हुई है गुनेगार माना है उन्होंने अभी अभी एक बयान दिया उन्होंने कहा
कि मुसलमानों को आरक्षण दिया जाना चाहिए और वो भी पूरा का पूरा, यानी दलितों, पिछड़ों, आदिवासियों को मिलने वाला पूरा आरक्षण ये अब सिर्फ मुसलमानों को देना चाहते हैं। भाइयों बहनों, मैं भी आप की तरह अति पिछड़े समाज से आता हूं। मैं जानता हूं ऐसा सुनकर के उनकी बेचैनी कितनी बढ़ जाती है। उनको लगता है हमारा तो भविष्य डूब जाएगा, हमारे दलित भाई बहन, हमारे आदिवासी भाई बहन, हमारे पिछड़े, हमारे अति पिछड़े, अगर धर्म के आधार पर आरक्षण के नाम पर उनको बाबा साहब ने जो अधिकार दिया है, संविधान ने जो अधिकार दिया है, वो अगर लूट लिया जाएगा तो इनकी तो आने वाली सारी पीढ़ियां बर्बाद हो जाएगी। लेकिन हम इन्हें न बाबा साहब की परवाह है, न इन्हें संविधान की परवाह है। क्या बिहार का दलित हो, पिछड़ा हो, आदिवासी हो, ये हमारे समाज के लोग अपना हक आरजेडी कांग्रेस वालों को छीनने देंगे क्या? छीनने देंगे क्या? ಹಾಗಾದ್ರೆ ಮೋದಿ ಹೋದಲ್ಲೆಲ್ಲ ರಾಮ ಮಂದಿರದ ಕೂತು ಹಣೆಯುವಂತಹ ಕತೆ ಮತ್ತು ಜಗನ್ನಾಥ ದೇವಾಲಯದಲ್ಲಿ ಊಟ ಬಡಿಸುತ್ತಿರುವ ಪೋಸ್ಗಳ ಮೂಲಕ ಮತದಾರರನ್ನ ಸಾಂಸ್ಕೃತಿಕ ಯಜಮನಿಯಲ್ಲಿ ಬಂಧಿಸ್ತಾ ಇರೋದು ಅವರ ತುಷ್ಟೀಕರಣ ಅಲ್ವಾ? ಭಾರತೀಯ ಮುಸಲ್ಮಾನರನ್ನ ಕಂಡ್ರೆ ವಿಷಕಾರ್ತಿರುವಂತಹ ಮೋದಿಜಿ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯ ಇದೆಯಾ? ಯಾವತ್ತೂ ಸಾಧ್ಯ ಇಲ್ಲ. ಇನ್ನು ಮೋದಿ ಹೇಳಿದ ಮೂರನೇ ಸುಳ್ಳು, ಕಳೆದ ದಶಕದಲ್ಲಿ ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಸೇರಿದಂತೆ ಹೆದ್ದಾರಿಗಳ ವಿಸ್ತರಣೆ, ಬಿಹಾರದಲ್ಲಿ ರಸಗೊಬ್ಬರ ಕಾರ್ಖಾನೆಗಳು ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳಂತಹ ಯೋಜನೆಗಳ ಕಾಮಗಾರಿಗಳು ಗಣನೀಯ ಉದ್ಯೋಗ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಅಲ್ಲದೆ ಗಂಗಾ ನದಿಗೆ ಹಲವಾರು ದೊಡ್ಡ ಸೇತುವೆಗಳ ನಿರ್ಮಾಣ ಮತ್ತು ಪಾಟ್ನಾ ಮೆಟ್ರೋ ಯೋಜನೆಯ ಪ್ರಗತಿಯು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಮಾರ್ಗಗಳನ್ನು ತೋರಿಸುತ್ತೆ ಅಂತ ಮತ್ತಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. 1400 किलोमीटर नई रेल लाइनें बिछाई गई। बिहार में 400 से अधिक रेलवे फ्लाईओवर और अंडरपास बने। कोई मुझे बताइए, क्या बिना रोजगार को एक काम हुआ होगा क्या? छूमंतर करके जैसे रुपये ले जाते हैं वैसे पुलिया भी बन जाती होगी क्या? किसी को तो रोजगार मिला होगा ना, तब जाकर के बना होगा। पिछले 10 साल में बिहार में 3300 किलोमीटर के नेशनल हाईवे बने हैं। मुझे कोई बताएं भाई बुद्धिमान, 3300 किलोमीटर हाईवे क्या बिना रोजगार दिए बन जाते हैं क्या? लगातार चौड़े हो रहे हाईवे हो, एक्सप्रेस हो, बिहार में खाद के कारखाने का काम हो, थर्मल पावर प्लांट हो, गंगा नदी पर बन रहे अनेकों बड़े पुल हो, पटना में मेट्रो में चल रहा कार्य हो, नेचुरल गैस का नेटवर्क हो, गांव गांव तक उज्ज्वला की गैस पहुंचाने का नेटवर्क हो, ये सब रोजगार की गारंटी होते हैं, रोजगार की गारंटी। ಗಂಗಾ ನದಿಗೆ ಅಡ್ಡಲಾಗಿರುವ ರೈಲ್ವೆ ಸೇತುವೆ ಯೋಜನೆಯ ಕಾಮಗಾರಿಯನ್ನ ಇದನ್ನು ಉದ್ಘಾಟಿಸಿದವರು ಎಚ್ ಡಿ ದೇವೇಗೌಡ ಅವರು ತಮ್ಮ ಪ್ರಧಾನಮಂತ್ರಿ ಅವಧಿಯಲ್ಲಿ. ದೇಶದಲ್ಲಿ ಇಷ್ಟು ವರ್ಷಗಳಿಂದ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ಗಳಿಂದ ಆರಂಭಿಸಿದ ಕಾಮಗಾರಿಗಳನ್ನು ಪೂರ್ಣಗೊಳಿಸದೇ ಇರುವ ಮೋದಿ ಈಗ ಎಲ್ಲವನ್ನೂ ತಾನೇ ಮಾಡಿದ್ದೆ ಅಂತ ಬಡಾಯಿ ಕೊಚ್ಚಿಕೊಳ್ತಿದ್ದಾರೆ. ಈಗ ಬಿಹಾರದ ಅಭಿವೃದ್ಧಿಯ ಯೋಜನೆಗಳನ್ನು ಪೂರ್ಣಗೊಳಿಸೋದಾಗಿ ಮತ್ತು ಅದರಿಂದ ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನೋ ಸುಳ್ಳು ಭರವಸೆಗಳನ್ನು ನೀಡ್ತಿದ್ದಾರೆ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಮೋದಿ ಸುಳ್ಳುಗಳು. ಮೋದಿ ಮಾತನ್ನ ನಂಬದಿರಿ, ನಂಬಿ ಮೋಸ ಹೋಗದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.